ಪ್ರಕರಣದ ಕಿಂಗ್ ಪಿನ್ ಪತ್ತೆ, ತನಿಖೆ ಆರಂಭ, ಕಚೇರಿಯಲ್ಲಿ ಎಸ್ಪಿ ಮಾಹಿತಿ. ಜಿಲ್ಲೆಯಲ್ಲಿ ಕೋಟಾ ನೋಟು ಚಲಾವಣೆ ಮಾಡುತ್ತಿದ್ದ ಜಾಲವನ್ನು ಪೊಲೀಸರು ಭೇದಿಸಿದ್ದಾರೆ. ನಗರದ ಎಸ್ಪಿ ಕಚೇರಿಯಲ್ಲಿ ಎಸ್ಪಿ ಸುಮನ್ ಪೆನ್ನೇಕರ್ ಅವರು ಮಾಹಿತಿ ನೀಡಿದ್ದಾರೆ. ಸದ್ಯ ನಾಲ್ವರನ್ನು ಬಂಧಿಸಲಾಗಿದ್ದು ಕಾರು ಹಾಗೂ ಬೈಕೊಂದನ್ನು ವಶಕ್ಕೆ ಪಡೆಯಲಾಗಿದೆ. ಪ್ರಮುಖ ಆರೋಪಿಯೊಬ್ಬ ತಪ್ಪಿಸಿಕೊಂಡಿದ್ದು ಆತನ ಪತ್ತೆಗೆ ಬಲೆ ಬೀಸಲಾಗಿದೆ ಎಂದು ತಿಳಿಸಿದರು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋಟಾ ನೋಟು ಜಿಲ್ಲೆಗೆ ಎಲ್ಲಿಂದ ಬರುತ್ತದೆ ಹಾಗೂ ಅದಕ್ಕೆ ಪ್ರಮುಖ ಆರೋಪಿ ಯಾರು ಎಂಬುದರ ಬಗ್ಗೆ ತನಿಖೆ ನಡೆಯುತ್ತಿದೆ. ಕೋಟಾ ನೋಟು ಜಿಲ್ಲೆಯಲ್ಲಿಯೇ ತಯಾರಾಗುತ್ತಿತ್ತೋ ಅಥವಾ ಗೋವಾದಲ್ಲಿಂದ ಉತ್ತರ ಕನ್ನಡಕ್ಕೆ ಬರುತ್ತಿತ್ತೋ ಎಂಬುದರ ಬಗ್ಗೆ ತನಿಖೆ ಹಂತದಲ್ಲಿದೆ ಎಂದು ಈ ಸಂದರ್ಭದಲ್ಲಿ ಮಾಹಿತಿ ನೀಡಿದರು. ಜಿಲ್ಲೆಯಲ್ಲಿ ಕಾರವಾರ ನಗರ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೋಟಾ ನೋಟು ಚಲಾವಣೆ ಬಗ್ಗೆ ಪ್ರಕರಣ ದಾಖಲಾಗಿರುತ್ತದೆ. ಕಾರವಾರ ಟೌನ್ ಲಿಮಿಟ್ಸ್ ಅಷ್ಟೇ ಅಲ್ಲದೆ ಇತರೆಡೆಗೆ ಕೂಡ ಕೋಟಾ ನೋಟು ಚಲಾವಣೆ ಮಾಡುವಂಥ ಕೆಲವು ಇನ್ಸ್ಟೆನ್ಸಸ್ ಈ ಹಿಂದೆ ಕೂಡ ಮಾಧ್ಯಮದಲ್ಲಿ ರಿಪೋರ್ಟ್ ಆಗಿತ್ತು. ಆ ನಂತರದಲ್ಲಿ ನಾವು ಈ ಮಾಹಿತಿಯನ್ನು ಇದರದ್ದು ಮಾಹಿತಿಯನ್ನು ಬೆಳಗ್ಗೆ ಖಚಿತ ಮಾಹಿತಿಯನ್ನು ಕಲೆ ಹಾಕೋದ್ರ ಬಗ್ಗೆ ಒಂದು ತಂಡವನ್ನು ಕೂಡ ರಚನೆ ಮಾಡಲಾಗಿತ್ತು. ಈ ನಿಟ್ಟಿನಲ್ಲಿ ಒಂದು ಖಚಿತ ಮಾಹಿತಿ ಮೇರೆಗೆ ನಿನ್ನೆ ದಿನ ಎಲ್ಲೆ ಟೌನ್ ಒಂದು ಹೋಟೆಲ್ ಎದುರುಗಡೆ ಈ ಕೋಟಾ ನೋಟಿನ ವ್ಯವಹಾರ ನಡೀತದೆ ಅಂತ ಮಾಹಿತಿ ಬರ್ತದೆ. ಸೊ ನಮ್ಮ ಅಂಕೋಲ PI ಶ್ರೀ ಸಂತೋಷ್ ಶೆಟ್ಟಿ ಹಾಗೂ PSI ಪ್ರೇಮನ್ಗೌಡ ಹಾಗೂ ಅವರ ತಂಡದವರು ಈ ಮಾಹಿತಿ ಆಧರಿಸಿ ನಿನ್ನೆ ಸಂಜೆ ಸುಮಾರು 26,500 ಮುಖಬೆಲೆಯ 26 ನೋಟುಗಳನ್ನು ಚಲಾವಣೆ ಮಾಡೋ ಸಂದರ್ಭದಲ್ಲಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಆರೋಪಿತರಲ್ಲಿ 3 ಜನ ಗೋವಾ ಮೂಲದವರು ಹಾಗೂ 1 ಕಾರವಾರದವರು. ಅದರಲ್ಲಿ ಕಾರವಾರದ ಒಬ್ಬ ಆರೋಪಿತ ಸ್ಥಳದಿಂದ ಪರಾರಿಯಾಗಿರ್ತಾನೆ. 4 ಜನರನ್ನು ನಾವು ಯಶಸ್ವಿಯಾಗಿ ಬಂಧಿಸಿರ್ತೇವೆ. ಆರೋಪಿತರ ಹೆಸರು ಬಂದು ಮುಸ್ತಾಕ್ ಹಸನ್ ಬೇಗ ಅಂಥೇಳಿ, 2 ಆರೋಪಿ ಪ್ರವೀಣ್, ಆರೋಪಿ 3 ಲಾಯ್ಡ್, ಆರೋಪಿ 4 ಲಾರ್ಸನ್ ಲೂಯಿಸ್ ಹಾಗೂ 5 ಆರೋಪಿ ಪ್ರಣೋಯ್ ಫರ್ನಾಂಡಿಸ್ ಅಂಥೇಳಿ. ಇವರಿಂದ ಕೋಟಾ ನೋಟುಗಳು ಹಾಗೂ ಅದನ್ನು ಎಕ್ಸ್ಚೇಂಜ್ ಮಾಡಲಿಕ್ಕೆ ಬಂದಿರುವಂತಹ 20,000 ರೂಪಾಯಿ ಜೆನ್ಯೂನ್ ನೋಟ್ಸ್ ಹಾಗೂ ಅವರು ಉಪಯೋಗಿಸಿದಂತಹ ಒಂದು ಕಾರ್ ಹಾಗೂ ಬೈಕನ್ನು ಜಪ್ತಿ ಮಾಡಲಾಗಿದೆ. ಇದರ ಬಗ್ಗೆ ಪ್ರಕರಣ ಕಾರ್ವಾರ ಟೌನ್ ಸ್ಟೇಷನ್ನಲ್ಲಿ ದಾಖಲಾಗಿದ್ದು ಮುಂದಿನ ತನಿಖೆಯನ್ನು ಕೈಗೊಂಡಿದೆ. ಕಾರ್ವಾರದ ಕಡಲ ತೀರದಲ್ಲಿ ಮೇ 13 ಗಡಿನಾಡ ಕನ್ನಡ ಉತ್ಸವ. ಕಾರವಾರ ನಗರದಲ್ಲಿ ಮೇ 13 ಗಡಿನಾಡ ಕನ್ನಡ ಉತ್ಸವ ಆಯೋಜಿಸಲಾಗಿದೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ CS ಷಡಕ್ಷರಿ ಹೇಳಿದರು. ನಗರದ ಪತ್ರಿಕಾಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಅಂದು ಬೆಳಗ್ಗೆ 7 ಕರ್ನಾಟಕ ಗೋವಾ ಗಡಿಯಾದ ಮಾಜಾಳಿಯಿಂದ DC ಕಚೇರಿಯವರೆಗೆ ಸೈಕಲ್ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಬಳಿಕ 10:30 ಜಿಲ್ಲಾ ರಂಗಮಂದಿರದಲ್ಲಿ ಕನ್ನಡ ಭಾಷಣ ಸ್ಪರ್ಧೆ, 11 ಗಡಿಭಾಗದ ಆಯ್ದ ಕವಿಗಳಿಂದ ಕವಿಗೋಷ್ಠಿ, 12:30 ಕನ್ನಡೇತರರಿಗಾಗಿ ಭಾಷಣ ಸ್ಪರ್ಧೆ, ವಿಷಯ ಗಡಿಭಾಗದ ಭಾಷಾ ವಿವಿಧತೆ ಮತ್ತು ಸೌಹಾರ್ದತೆ, 1:30 ಕನ್ನಡಿಗರಿಗಾಗಿ ಭಾಷಣ ಸ್ಪರ್ಧೆ, ವಿಷಯ ಕನ್ನಡ ನುಡಿ ನನ್ನ ಹಕ್ಕು, ಜಿಲ್ಲಾ ಮಟ್ಟದ ಕನ್ನಡ ಪ್ರಬಂಧ ಸ್ಪರ್ಧೆಯ ವಿಷಯ ಕಾರವಾರ ಪ್ರವಾಸಿಗರ ನಿತ್ಯ ಸ್ವರ್ಗ, ಸೆಲ್ಫಿ ಸ್ಪರ್ಧೆ ಇರಲಿದೆ ಎಂದರು. ನಗರದಲ್ಲಿ 4:00 8 ಪುರಸ್ಕೃತರ ಭಾವಚಿತ್ರದ ಮೆರವಣಿಗೆ ಜೊತೆ ಮಹಿಳಾ ವೀರಗಾಸೆ, ಡೊಳ್ಳು, ಮೈಸೂರು ಭಾಗದ ನಗಾರಿ ಒಳಗೊಂಡು 8 ಜಾನಪದ ಕಲಾ ಪ್ರಾಕಾರ ಇರಲಿದೆ. 5 ಮಯೂರ ವರ್ಮ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದ್ದು, ಜಿಲ್ಲಾ ಸರ್ಕಾರಿ ನೌಕರರ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸರ್ಕಾರಿ ನೌಕರರ ವತಿಯಿಂದ ಮಾಜಾಳಿಯ ಗಾಬಿತವಾಡ ಸರ್ಕಾರಿ ಶಾಲೆಯನ್ನು ಸ್ಮಾರ್ಟ್ ಶಾಲೆಯನ್ನಾಗಿ ಮಾಡುವ ಯೋಜನೆಗೆ ಚಾಲನೆ ನೀಡಲಾಗುತ್ತದೆ. ಪದ್ಮಶ್ರೀ ತುಳಸಿಗೌಡ ಅವರನ್ನು ಇದೇ ವೇಳೆ ಗೌರವಿಸಲಾಗುವುದು. 7 ಗಾಯಕ ರಾಜೇಶ್ ಕೃಷ್ಣನ್ ಹಾಗೂ
ಶಮಿತಾ ಮಲ್ನಾಡ್ ಅವರಿಂದ ಕನ್ನಡ ಹಾಡುಗಳ ಗಾಯನ ಸುಧೆ ಇರುತ್ತದೆ ಎಂದು ವಿವರಿಸಿದರು. ರಾಮ ನಾಯ್ಕ್, ರಮೇಶ್, ಮೋಹನ್ ನಾಯ್ಕ್, ಆರ್ ಡಿ ನಾಯ್ಕ್, ಸುರೇಶ್ ಶೆಟ್ಟಿ, ಕೃಷ್ಣ ಭಟ್ ಇದ್ದರು. ಗಡಿನಾಡ ಉತ್ಸವವನ್ನು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇರ್ತೇವೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಈ ವರ್ಷ ಉತ್ತರ ಕನ್ನಡ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಈಗಾಗಲೇ ಇದು ಕಾರ್ಯಕ್ರಮ ಮುಗಿದ 5 ತಿಂಗಳು ಆಗಬೇಕಿತ್ತು, ಕೋವಿಡ್ ಇರೋ ಕಾರಣಕ್ಕಾಗಿ ಇದು ವಿಳಂಬ ಆಯಿತು. ಆದಾಗ್ಯೂ ಕೂಡ ಇದೇ 13ನೇ ತಾರೀಕು ಶುಕ್ರವಾರ ಈ ಒಂದು ಇಡೀ ದಿನ ಕನ್ನಡದ ಹಬ್ಬದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಚಿಂತನೆಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಒಂದು ಶಿಷ್ಟಾಚಾರ ಇದರ ಬಹಳ ವಿಶೇಷವಾಗಿ ಅವತ್ತಿನ ದಿವಸ 13ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಒಂದು ಸೈಕಲ್ ಜಾಥಾವನ್ನು ಕೂಡ ಮಾಡಬೇಕು ಅನ್ನುವಂಥ ಯೋಚನೆ ಈಗಾಗಲೇ ಮಾಡಿರುವಂಥದ್ದು. ಸುಮಾರು ಜನಗಳು ಸೇರಿ ಬೈಸಿಕಲ್ ಕ್ಲಬ್ ಇರ್ಬೋದು ಎಲ್ಲ ಸೇರಿಕೊಂಡು ಒಟ್ಟಿಗೆ ಒಂದು ಇನ್ಕ್ಲೂಡಿಂಗ್ ಡಿ ಸಿ ಅವರು, ಎಸ್ ಪಿ ಅವರು ಎಲ್ಲ ಕೂಡ ಬೈಸಿಕಲ್ ಮೂಲಕ ಜಾಥಾವನ್ನು 12 ಕಿಲೋಮೀಟ್ರು ಮಜಾಳಿ ಚೆಕ್ ಪೋಸ್ಟ್ ಇಂದ ತಮಗೆ ಡೀಟೇಲ್ಸ್ ಕೊಟ್ಟಿದ್ದೇವೆ. ಅಲ್ಲಿಂದ ಇಲ್ಲಿವರೆಗೆ ಕೂಡ ಸಿಟಿವರೆಗೆ ಬರುವಂತಹ ಪ್ರಯತ್ನಗಳು ಕೂಡ ಆಗುತ್ತೆ. ಅದೊಂದು 10:30 ಮುಗಿದ ಮೇಲೆ ರಂಗಮಂದಿರದಲ್ಲಿ ಕನ್ನಡ ಭಾಷಾ ಸ್ಪರ್ಧೆಗಳು, ಕನ್ನಡ ಸ್ಪರ್ಧೆಗಳೆಲ್ಲ ಕೂಡ ಪ್ರಾರಂಭ ಆಗ್ತದೆ. ಕವಿಗೋಷ್ಠಿಗಳಿರ್ಬೋದು ಕನ್ನಡ ಹಾಗೆ ಕನ್ನಡ ನುಡಿ. ನಂದನ್ ಗದ್ದಾದ ಶ್ರೀ ಸಿದ್ಧಿವಿನಾಯಕ ದೇವರ ವಾರ್ಷಿಕ ಜಾತ್ರಾ ಮಹೋತ್ಸವ. ಕಾರವಾರ ನಗರದ ನಂದನ್ ಗದ್ದ ಶ್ರೀ ಸಿದ್ಧಿವಿನಾಯಕ ದೇವರ ವಾರ್ಷಿಕ ಜಾತ್ರಾ ಮಹೋತ್ಸವ 2 ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗಿತು. ಮಂಗಳವಾರ ಅಕ್ಷಯ ತೃತೀಯ ದಿನದಂದು ದೇವಸ್ಥಾನದಲ್ಲಿ ಶ್ರೀ ಗಣೇಶ ಪೂಜಾ, ಪೂರ್ಣಾಹುತಿ, ಮಹಾಮಂಗಳಾರತಿ ಬೆಳಗ್ಗೆಯಿಂದ ಜರುಗಿತು. ಸಾಯಂಕಾಲ ಶ್ರೀ ಗಣಪತಿ ದೇವರ ಪಲ್ಲಕ್ಕಿ ಮೆರವಣಿಗೆ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಿಂದ 3 ದೇವಸ್ಥಾನ ಮಾರ್ಗವಾಗಿ ಸುಂಕೇರಿ ತನಕ ಹೋಗಿ ಪುನಃ ದೇವಸ್ಥಾನಕ್ಕೆ ಬಂದ ಬಳಿಕ ಮಹಾಮಂಗಳಾರತಿ ಜರುಗಿತು. ಮಾರನೇ ದಿನ ಬುಧವಾರ ವಿನಾಯಕಿ ಚತುರ್ಥಿಯಂದು ಬೆಳಗ್ಗೆ ಶ್ರೀ ದೇವರಿಗೆ ಪಂಚಾಮೃತ ಅಭಿಷೇಕ, ವಿಶೇಷ ಪೂಜೆ, ತುಲಾಭಾರ ಸೇವೆ, ಗಣಹವನ, ಪೂರ್ಣಾಹುತಿ ಜರುಗಿತು. ಮಧ್ಯಾಹ್ನ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ನೆರವೇರಿಸಲಾಯಿತು. ಶ್ರೀ ಸಿದ್ಧಿವಿನಾಯಕ ಪಲ್ಲಕ್ಕಿ ಮೆರವಣಿಗೆ ದೇವಸ್ಥಾನದಿಂದ ಅಳವೇವಾಡ ಕೋಡಿಬಾಗ್ ತನಕ ಸಂಚರಿಸಿ ಪುನಃ ದೇವಸ್ಥಾನಕ್ಕೆ ತಲುಪಿತು. ಮೆರವಣಿಗೆ ಉದ್ದಕ್ಕೂ ಭಕ್ತರು ತಮ್ಮ ಮನೆಯೆದುರು ರಂಗೋಲಿ ಹಾಕಿ ಪೂಜೆ ಸೇವೆ ಸಲ್ಲಿಸಿದರು. ಭಕ್ತರು ಮೆರವಣಿಗೆಯಲ್ಲಿ ಭಜನೆ ಮಾಡುತ್ತಾ ಸಂಚರಿಸಿದರು. ರಾತ್ರಿ ಮಹಾಮಂಗಳಾರತಿ ಜರುಗಿದ ಬಳಿಕ ಶ್ರೀ ನರಸಿಂಹ ನವ ಯುವ ನಾಟ್ಯ ಮಂಡಳಿ ಆಡಿಯೋವಾದ ಕೋಡಿಬಗ್ ಅವರಿಂದ ಲಾಯ್ಲೆ ಪಿಷೆ ಘೈಲೆ ವಿಷಯ್ ಎಂಬ ಕೊಂಕಣಿ ನಾಟಕ ಪ್ರದರ್ಶನಗೊಂಡಿತು. ಗುರುವಾರ ಶ್ರೀ ದೇವರ ಪಲ್ಲಕ್ಕಿ ಶ್ರೀ ನಾಗನಾಥ ದೇವಸ್ಥಾನ ಮಾರ್ಗವಾಗಿ ಕಾಳಿ ನದಿಗೆ ಅವಭ್ರತ ಸ್ಥಾನಕ್ಕೆ ಹೋದ ಬಳಿಕ ಪುನಃ ದೇವಸ್ಥಾನಕ್ಕೆ ಪ್ರಸ್ಥಾನಗೊಂಡಿತ್ತು. ಸಹಸ್ರಾರು ಭಕ್ತರು ಶ್ರೀ ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು. ಬಂಡಾರಿವಾಡದ ಶ್ರೀ ಗಣಪತಿ ದೇವರ ವಾರ್ಷಿಕೋತ್ಸವ. ಕಾರವಾರ ತಾಲೂಕಿನ ಮಾಜಾಳಿ ಗ್ರಾಮದ ಬಂಡಾರಿವಾಡದಲ್ಲಿ ಬುಧವಾರ ಶ್ರೀ ಗಣಪತಿ ದೇವರ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ಜರುಗಿತು. ಬೆಳಗ್ಗೆ ಶ್ರೀ ದೇವರ ಅಭಿಷೇಕ, ಮಂಗಳಾರತಿ ಹಾಗೂ ಶ್ರೀ ಸತ್ಯನಾರಾಯಣ ದೇವರ ಪೂಜೆ ಜರುಗಿತು.
ಮಧ್ಯಾಹ್ನ ಬಂದಂಥ ಭಕ್ತರಿಗೆ ಮಹಾ ಅನ್ನಪ್ರಸಾದ ನೀಡಲಾಯಿತು. ಅನ್ನಪ್ರಸಾದದ ಕಾರ್ಯಕ್ರಮವನ್ನು ಕೃಷ್ಣಾನಂದ್ ಗೋಪಾಲ್ ಡಿಚಲ್ಕರ್ ನೆರವೇರಿಸಿದರು. ಸಾಯಂಕಾಲ ಸುಮಂಗಲಿಯರಿಗಾಗಿ ಅರಿಶಿನ ಕುಂಕುಮ ಕಾರ್ಯಕ್ರಮವನ್ನು ಕವಿತಾ ಕಿಶನ್ ಕಾಂಬ್ಳೆ ಹಾಗೂ ರಶ್ಮಿ ಸಂಜಯ್ ಕಾಂಬ್ಳೆ ಅವರು ನೆರವೇರಿಸಿದರು. ರಾತ್ರಿ ಶ್ರೀ ಗಣಪತಿ ದೇವರ ಮಹಾಪೂಜೆ ಬಳಿಕ ಶ್ರೀ ಗಜಾನನ್ ನಾಟ್ಯ ಮಂಡಳಿ ಭಂಡಾರಿವಾಡದವರು ರಾಜೇಶ್ ಕುಟಾರ್ಕರ್ ವಿರಚಿತ ಕೊಂಕಣಿ ನಾಟಕ ನಕ್ ಜಲ್ ಕೇಳೆ ವೈಟ್ ಜೌನ್ ಗೇಳೆ ಪ್ರದರ್ಶನಗೊಂಡಿತ್ತು. ನೂರಾರು ಭಕ್ತರು ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು. ಕಳೆದ 21 ವರ್ಷದ ಹಿಂದೆ ಭಂಡಾರಿವಾಡದ ರಸ್ತೆ ಪಕ್ಕದಲ್ಲಿ ಭೂಮಿ ಅಗೆಯುವಾಗ ಭೂಮಿಯಡಿಯಲ್ಲಿ ಶ್ರೀ ಗಣಪತಿ ದೇವರ ವಿಗ್ರಹ ಪ್ರತ್ಯಕ್ಷಗೊಂಡಿದ್ದು ಅಂದಿನಿಂದ ಇಂದಿನವರೆಗೆ ಶುದ್ಧ ಭಕ್ತಿಯಿಂದ ಪೂಜಿಸಿ ನೆರವೇರಿಸಿಕೊಂಡು ಬರುತ್ತಿದ್ದೇವೆ. ದೇವರು ನಮ್ಮ ಕಷ್ಟ ಕಾರ್ಪಣ್ಯವನ್ನು ಬಗೆಹರಿಸಿ ಇಷ್ಟಾರ್ಥವನ್ನು ಪೂರ್ಣಗೊಳಿಸುತ್ತದೆ ಎಂದು ಭಕ್ತರೊಬ್ಬರು ಅನಿಸಿಕೆಯನ್ನು ನಮ್ಮ ವಾಹಿನಿಯೊಂದಿಗೆ ಹಂಚಿಕೊಂಡರು. ಇವತ್ತು ನಮ್ಮದು ವಾರ್ಷಿಕೋತ್ಸವ ಸಿದ್ಧಿವಿನಾಯಕ ನಾವು ಮಾಡ್ತಾ ಇದ್ದೇವೆ. ಇದು ಕಡಿಮೆ ಸುಮಾರು ಒಂದೀಗ 21-22 ವರ್ಷದ 92-93 ಒಳಗೆ ನಮಗೊಂದು ಇಲ್ಲಿ ಹೊಂಡ ತೆಗೆಯಬೇಕಾದ ಮೂರ್ತಿ ಸಿಕ್ಕಿತ್ತು, ದೇವರದು ಗಣಪತಿ ಮೂರ್ತಿ. ಆ ಮೂರ್ತಿಯನ್ನು ನಾವು ಪ್ರತಿಷ್ಠಾಪನೆ ಮಾಡಿ ಪ್ರತಿ ವರ್ಷ ಅದಕ್ಕೆ ವಿನಾಯಕ ದಿವಸನೇ ಪೂಜೆ ಮಾಡ್ತೇವೆ. ಮೇ ತಿಂಗಳಲ್ಲಿ ವಾರ್ಷಿಕೋತ್ಸವ ಮಾಡ್ತಾ ಇದ್ದೇವೆ. ಆ ದಿವಸ ನಾವು ಸತ್ಯನಾರಾಯಣ ಪೂಜೆ, ಅನ್ನ ಸಂತರ್ಪಣೆ, ಹಳದಿ ಕುಂಕುಮ ಹಾಗೂ ನಾಟಕವನ್ನು ಇಟ್ಟುಕೊಂಡಾಗ ಈ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ಇದರಲ್ಲಿ ನಮ್ಮ ಮಾಜಳ ಜನರು, ನಮ್ಮ ಭಂಡಾರಿವಾಡ ಜನ ಎಲ್ಲ ಕೂಡಿಕೊಂಡು ನಾವು ಮಾಡ್ತಾ ಇದ್ದೇವೆ. ನಮ್ಮ ಹೆಸರು ವಿಜು ಕಾಂಬ್ಳೆ. ಆಟೋ ಚಾಲಕ ಮಾಲಕರ ಸಂಘದ ಅಧ್ಯಕ್ಷರಾಗಿ ಸಂತೋಷ್ ನಾಯ್ಕ್ ಅವಿರೋಧ ಆಯ್ಕೆ. ಯಲ್ಲಾಪುರ ಪಟ್ಟಣದ ವಿವಿಧ ಆಟೋ ನಿಲ್ದಾಣಗಳ ಚಾಲಕರು ಮತ್ತು ಮಾಲಕರ ಸಂಘದ ಸಭೆ ನಡೆದು ನೂತನವಾಗಿ ಪದಾಧಿಕಾರಿ ಮಂಡಳಿಯನ್ನು ಆಯ್ಕೆ ಮಾಡಲಾಯಿತು. ಈಗಾಗಲೇ ಚಾಲಕ ಮಾಲಕರ ಸಂಘದ ಅಧ್ಯಕ್ಷರಾದ ಸಂತೋಷ್ ನಾಯ್ಕರವರನ್ನೇ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಉಪಾಧ್ಯಕ್ಷರಾಗಿ ಚಂದ್ರು ಭೋವಿ, ಕಾರ್ಯದರ್ಶಿಯಾಗಿ ಪರಮೇಶ್ವರ್ ಕಿನ್ನಾಳ್, ಖಜಾಂಚಿಯಾಗಿ ಉಮೇಶ್ ಪಟ್ಗಾರ್ ಹಾಗೂ ಸದಸ್ಯರಾಗಿ ಅಬ್ದುಲ್ ರಶೀದ್, ರಮೇಶ್ ನಾಯ್ಕ್, ಗುರುರಾಜ್ ಭಟ್, ರವಿ ಗಾಂವ್ಕರ್, ಲಕ್ಷ್ಮೀಕಾಂತ್ ಭೋವಿ, ವಿಲಾಸ್ ಕಸ್ತೂರ್, ಬಾಬಾ ಜುಬೇರ್, ಅಬ್ದುಲ್ ಖಾದರ್ ಇನ್ನಿತರರನ್ನು ಆಯ್ಕೆ ಮಾಡಲಾಯಿತು. ಸಂಘವು ಸದಾ ಕ್ರಿಯಾಶೀಲವಾಗಿದ್ದು ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಕ್ರಿಯ ಪಾಲ್ಗೊಳ್ಳುವಿಕೆಯೊಂದಿಗೆ ನಾಗರಿಕರಲ್ಲಿ ಉತ್ತಮ ಅಭಿಪ್ರಾಯ ಹೊಂದಿದೆ. ಇದೇ ರೀತಿ ಮುಂದೆಯೂ ಕೂಡ ಸಾರ್ವಜನಿಕ ಕ್ಷೇತ್ರದಲ್ಲಿ ಉತ್ತಮ ಸೇವೆಯೊಂದಿಗೆ ಸಾಮಾಜಿಕ ಹೊಣೆಗಾರಿಕೆಯನ್ನು ಸಂಘಟಿತರಾಗಿ ನಿಭಾಯಿಸುವುದಾಗಿ ನೂತನ ಅಧ್ಯಕ್ಷ ಸಂತೋಷ್ ನಾಯ್ಕ್ ಹೇಳಿದ್ದಾರೆ. ನಕಲಿ ನೋಟು ವ್ಯವಹಾರ, ನಾಲ್ವರ ಬಂಧನ, ಓರ್ವ ಪರಾರಿ. ಖೋಟಾ ನೋಟು ಚಲಾವಣೆ ಮಾಡುತ್ತಿದ್ದ ವೇಳೆ ದಾಳಿ ನಡೆಸಿದ ಪೊಲೀಸರು ನಾಲ್ವರನ್ನ ವಶಕ್ಕೆ ಪಡೆದುಕೊಂಡ ಘಟನೆ ನಗರದ ಭದ್ರಾ ಹೋಟೆಲ್ ಬಳಿ ನಡೆದಿದೆ. ಪ್ರವೀಣ್ ರಾಜನ್ ನಾಯರ್, ಲೋಯ್ ತಂದೆ ಲಾರೆನ್ಸ್ ಡೇವಿಸ್, ಲಾರ್ಸನ್ ಲೂಯಿಸ್ ಸಿಲ್ವಾ, ಪ್ರನೋಯ್ ಫರ್ನಾಂಡಿಸ್ ಅವರನ್ನು ಬಂಧಿಸಿದ್ದು, ಬಂಧಿತರಿಂದ 500 ಮುಖಬೆಲೆಯ 26 ನಕಲಿ ನೋಟು ಹಾಗೂ 500 ರೂಪಾಯಿ ಮುಖಬೆಲೆಯ 40 ಅಸಲಿ ನೋಟು ಹಾಗೂ ಕೃತ್ಯಕ್ಕೆ ಬಳಸಿದ ಒಂದು ಬೈಕ್ ಮತ್ತು ಕಾರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇನ್ನು ಪ್ರಕರಣದ ಪ್ರಮುಖ ಆರೋಪಿ ಮುಸ್ತಾಕ್ ಹಸನ್ ಬೇಗ್ ಎಂಬಾತ ತಲೆಮರೆಸಿಕೊಂಡಿದ್ದು, ಆತನ ಬಂಧನಕ್ಕಾಗಿ ಪೊಲೀಸರು ಜಾಲ ಬಿಸಿದ್ದಾರೆ.